ಅಂತನ್ನುವ ಒಂದು ಶ್ಲೋಕದಲ್ಲಿ ತೇ ನ ಅನಿಷ್ಟಂ ಕಥಂ ಭವೇ ಅನ್ನುವುದಾಗಿ ತೇ ಅನ್ನುವ ಶಬ್ದ ಬರ್ತದೆ ಪದಚ್ಛೇದ ಮಾಡಿದ್ದಾರೆ ತೇ ನ ಅನಿಷ್ಟಂ ಕಥಂ ಭವೇತ್ ಅಂತ ಈ ಪದಚ್ಛೇದ ವ್ಯಾಕರಣದ ಪ್ರಕಾರ ಒಂದು ಸ್ವಲ್ಪ ಅಲ್ಲಿ ಅನುಪಪತ್ತಿ ಬಂದರೆ ಅದನ್ನು ಟೀಕಾಕೃತ್ಪಾದರ ಸಮರ್ಥನೆ ಮಾಡಿ ಆ ನಯಚಂದ್ರಿಕಾಕಾರರು ನಾರಾಯಣ ಪಂಡಿತಾಚಾರ್ಯರು ಹೇಳಿದ ಅರ್ಥವೂ ಸಮಂಜಸವೇ ಎಂಬುದಾಗಿ ಸಮರ್ಥನೆ ಮಾಡಿ ಕೊಡ್ತಾರೆ ಈ ರೀತಿ ಮಾಧ್ವಗ್ರಂಥಾನ್ ಗ್ರಂಥಾನ್ ಸ್ವಬಂಧೂನಿವ ಸರಸದ ಅಲಿಂಗ ವಿಜ್ಞಾತ ಭಾವ ಎಲ್ಲರನ್ನು ಕೂಡಿಸಿ ವ್ಯಾಖ್ಯಾನವನ್ನು ಮಾಡಿ ಶ್ರೀಮದಾಚಾರ್ಯರ ಮಹತ್ತರವಾದ ಸೇವೆಯನ್ನು ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ಮಹಾ ವಿಭೂತಿ ಪುರುಷರು ಟೀಕಾಕೃತಾದರು ಅಂತೆಯೇ ಇವತ್ತು ಒಂದು ಮೈಲುಗಲ್ಲು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇವನು ಮಹಾಪಂಡಿತಾಂತಾಗಬೇಕಾದರೆ ಪ್ರಸಿದ್ಧನಾಗಬೇಕಾದರೆ ಅವನಿಗೆ ಶ್ರೀಮನ್ಯಾಯ ಸುಧಾ ಗ್ರಂಥದ ಅಧ್ಯಯನವಾಯಿತು ಎನ್ನುವುದಾಗಿ ಪ್ರಶ್ನೆ ಬರ್ತದೆ ಅದರರ್ಥ ಆ ಅಧ್ಯಯನದ ಜ್ಞಾನದ ಸಮಗ್ರತೆ ಅದರಲ್ಲಿದೆ ಎಲ್ಲಾ ಗ್ರಂಥಗಳಲ್ಲಿ ಎಲ್ಲ ಗ್ರಂಥಗಳ ಅಧ್ಯಯನವಾಗಲೇಬೇಕು ಇಡೀ ಸಮಗ್ರ ಸರ್ವಮೂಲಗಳ ಟೀಕಾಕೃತ್ಪಾದರ ಸ ಎಲ್ಲ ವ್ಯಾಖ್ಯಾನಗಳ ಜೊತೆಗೆ ವ್ಯಾಸತ್ರಯಗಳ ಅಧ್ಯಯನ ಅತ್ಯಂತ ಅನಿವಾರ್ಯ ಪಾಂಡಿತ್ಯಕ್ಕೆ ಆದರೂ ಟೀಕಾಕೃತ್ಪಾದರ ಗ್ರಂಥಗಳ ವಿಶೇಷತೆ ಇದೆ ಅದು ಇಂದಿಗೂ ನಾವು ನೋಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಇಂಥ ಮಹನೀಯರು ಬಂದು ಅನೇಕರು ಪೂರ್ವರ ಅಭಿಪ್ರಾಯವನ್ನು ವ್ಯಾಸರಾಜರು ಅನೇಕ ಕಡೆಗೆ ಪೂರ್ವಜರ ಅಭಿಪ್ರಾಯವನ್ನು ಖಂಡನೆ ಮಾಡಿದ್ದಾರೆ ಮಾಧ್ವಯತಿಗಳ ಅನೇಕ ಮಾಧ್ವ ಪೂರ್ವಜರ ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನು ಸರಿಯಲ್ಲ ಎಂಬುದಾಗಿ ಚಂದ್ರಿಕಾದಿ ಗ್ರಂಥಗಳಲ್ಲಿ ಅದನ್ನು ದೂರ ಸರಿಸಿದ್ದುಂಟು ಆದರೆ ಟೀಕಾ ರಾಯರನ್ನೇ ಸರಿಸಲಿಲ್ಲ ಅನೇಕರು ಖಂಡನೆ ಮಾಡಿದ್ದುಂಟು ವೈಚಾರಿಕತೆ ವೈಚಾರಿಕತೆಯಲ್ಲಿ ಸ್ವಾತಂತ್ರ್ಯ ಬೇಕು ಎನ್ನುವುದಕ್ಕಾಗಿ ಅನೇಕ ಮತಗಳನ್ನು ಖಂಡನೆ ಮಾಡುವಂತೆ ಅನೇಕ ವ್ಯಾಖ್ಯಾನಗಳಲ್ಲೂ ಕೂಡ ಆ ವಿಧವಾದಂತಹ ವಿವಾದಗಳು ಬಂದರೂ ಟೀಕಾಕೃತ್ತಾದರ ಸಿದ್ಧಾಂತವನ್ನು ಅವರು ಹೇಳಿದ ಮಾತನ್ನು ಖಂಡನೆ ಮಾಡುವ ವ್ಯಕ್ತಿ ಒಬ್ಬ ಹುಟ್ಟಲಿಲ್ಲ ಈ ವಿಧವಾದಂತಹ ಸರ್ವಮಾನ್ಯತೆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ದೊರಕಿತು ಹೀಗೆ ಒಂದಲ್ಲ ಎರಡಲ್ಲ ನೂರಾರು ರೀತಿಯಿಂದ ಟೀಕಾಕೃತ್ಪಾದರ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂಥ ಮಹಾಗ್ರಂಥ ಗ್ರಂಥರತ್ನ ಗ್ರಂಥ ರಾಶಿ ಕೊಟ್ಟವರು ಮೇರುಗ್ರಂಥವನ್ನು ಕೊಟ್ಟವರು ಟೀಕಾಕೃತ್ಪಾದರು ಅಂಥ ಟೀಕಾಕೃತ್ಪಾದರು ಈಗ ಹರಿದಾಸ ಭಟ್ಟರು ಹೇಳಿದರು ವೈರಾಗ್ಯ ಏಕಾಕಿಯಾಗಿ ತಾನು ಸಾಧನೆ ಮಾಡಬೇಕು ಟೀಕಾಕೃತ್ಪಾದರ ವೈರಾಗ್ಯವು ಅಷ್ಟೇ ಅನಿತರ ಸಾಧಾರಣವಾದ ಪ್ರಾಯ ಇನ್ಯಾರಲ್ಲೂ ಇಲ್ಲ ಅಂತ ಹೇಳಬಹುದು ಅಷ್ಟು ವಿರಕ್ತರಾದ ಗುಹೆಯಲ್ಲಿ ತಾವು ವಾಸವಾಗಿ ಇಂಥ ಗ್ರಂಥಗಳನ್ನು ಬರೆದ ಮಹಾನುಭಾವರು ಮತ್ತೊಬ್ಬರು ಇಲ್ವೇ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕೇವಲ ಗುಹೆ ಯಾವುದೋ ಮಠ ಯಾವುದೋ ಮಂದಿರ ಎಲ್ಲೋ ಒಂದು ಮನೆ ಮಾಡಿಕೊಂಡು ತನ್ನದಲ್ಲದೆ ಇನ್ನೊಬ್ಬರ ಮನೆಯಲ್ಲೇ ವಾಸವಾಗಿದ್ದೂ ತಮ್ಮ ಜೀವನವನ್ನು ಕಳೀಲಿಲ್ಲ ಗುಹೆಯಲ್ಲಿ ವಾಸವಾಗಿದ್ದು ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ಮೆ ಮಾನ್ಮೆ ಪ್ರಿಯೋ ನರಹ ಅನ್ನುವ ಮಾತೇನಿದೆ ಅದು ನಿದರ್ಶನವಾಗಿ ನಾವು ನೋಡಬೇಕಾದರೆ ಟೀಕಾಕೃತ್ಪಾದರ ಚರಿತ್ರೆಯಲ್ಲಿ ನೋಡ್ತೇವೆ ತಮ್ಮ ಧನಕನಕಾದಿ ಸಮಸ್ತ ಐಶ್ವರ್ಯವಿದ್ದರೆ ಅದರ ಮೇಲೆ ತುಳಸಿ ಪತ್ರವನ್ನು ಇಡುವುದಕ್ಕೂ ಹೋಗಲಿಲ್ಲ ತುಳಸಿ ಪತ್ರವನ್ನಿಟ್ಟು ದಾನ ಕೊಡುವುದಕ್ಕೂ ಹೋಗಲಿಲ್ಲ ದಾನ ಕೊಟ್ಟರೂ ಎಲ್ಲಾದರೂ ನಮಗೆ ಅಭಿಮಾನ ಬಂದೀತು ಎಂಬುದಾಗಿ ಪೂರ್ವ ದೇಹೇ ಅಂದು ಹೇಳಿದ ಎರಡನೇ ಕ್ಷಣಕ್ಕೆ ಅಕ್ಷಭ್ಯತೀರ್ಥರ ಪಾದಗಳ ಸನ್ನಿಧಿಗೆ ಬಂದು ಆಶ್ರಮ ಕೊಡಿ ಉದ್ಧಾರ ಮಾಡಿ ಎಂಬುದಾಗಿ ಬೇಡಿದರು ಆಶ್ರಮ ಸನ್ಯಾಸವನ್ನು ಸ್ವೀಕಾರ ಮಾಡಿಯೇ ಬಿಟ್ಟರು ಇಷ್ಟು ಅದ್ಭುತವಾದಂತಹ ವೈರಾಗ್ಯ ಕ್ಷಣದಲ್ಲಿ ಮೂಡಿದ ವೈರಾಗ್ಯ ದೇವೇಂದ್ರನು ಅಂತನ್ನುವುದಕ್ಕೆ ಇವೆಲ್ಲ ನಿದರ್ಶನಗಳು ದೃಷ್ಟಾಂತಗಳು ಹೇಳುವ ತಾತ್ಪರ್ಯ ಈ ವಿಧವಾದಂತಹ ಅದ್ಭುತವಾದ ವೈರಾಗ್ಯ ಗುಹೆಯಲ್ಲಿ ವಾಸ ಇಂಥ ಗ್ರಂಥಗಳ ರಚನೆ ಯಾವ ಸೌಕರ್ಯವಿಲ್ಲ ಇಷ್ಟೆಲ್ಲ ಇದ್ದು ಇಂಥ ಜಗನ್ಮಾನ್ಯರಾಗಬೇಕಾದರೆ ಎಲ್ಲ ಮಹಾಮಹಾವಿದ್ವಾಂಸರಿಗೂ ಕೂಡ ಪರಮ ಪೂಜ್ಯರಾಗಬೇಕಾದರೆ ಟೀಕಾಕೃತ್ಪಾದರ ಮಹಿಮೆ ಎಷ್ಟು ಅಂತನ್ನುವುದನ್ನು ನಮ್ಮಂಥ ಸಾಮಾನ್ಯರು ಹೇಳುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಕೇವಲ ಹಿರಿಯರು ಹೇಳಿದ ಮಾತುಗಳನ್ನು ಕೇಳಿ ತಿಳಿದು ಏನೊಂದೆರಡು ಮಾತುಗಳಿವೆಯೋ ಅವುಗಳನ್ನು ಅನುವಾದ ಮಾಡುವುದಷ್ಟೇ ನಮ್ಮ ಕೆಲಸ ಅಂಥ ಮಹಾ ಗ್ರಂಥಕಾರರ ಗ್ರಂಥಗಳ ಮಹಿಮೆಯನ್ನು ಕೇಳಿ ತಿಳಿದು ಆ ಗ್ರಂಥಗಳನ್ನು ಪಾಠ ಪ್ರವಚನ ಮಾಡುವುದು ನಮ್ಮ ಜೀವನದ ಪರಮಧನ್ಯತೆ ಪರಮಧನ್ಯತೆ ವಿಷ್ಣುತೀರ್ಥರು ಯಾವ ವಿಷ್ಣುತೀರ್ಥರು ತಮ್ಮ ಹೆಂಡತಿಯನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ತಮ್ಮ ವೈರಾಗ್ಯವನ್ನು ತಮ್ಮ ವೈರಾಗ್ಯವನ್ನು ತಾವೇ ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ಹೆಂಡತಿಯನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ತಮ್ಮ ವಾನಪ್ರಸ್ಥಾಶ್ರಮವನ್ನು ನಡೆಸಬೇಕು ಅಂತನ್ನುವುದಕ್ಕಿಂತ ಪೂರ್ವದಲ್ಲಿ ಮಧ್ಯದಲ್ಲಿ ಕರಗಸ ದೊಡ್ಡ ಕರಗಸವನ್ನು ಇಟ್ಟು ಹೆಂಡತಿ ಒಂದು ಕಡೆಗೆ ತಾವು ಒಂದು ಕಡೆ ಹೆಂಡತಿಯನ್ನು ಕೈಯಿಂದ ಮುಟ್ಟುವುದಾದರೆ ಕರಗಸ ಕತ್ತರಿಸಬೇಕು ಇಷ್ಟು ರೀತಿಯಲ್ಲಿ ತಮ್ಮ ವೈರಾಗ್ಯದ ಪರೀಕ್ಷೆಯನ್ನು ಮಾಡಿಕೊಂಡ ಮಹಾನುಭಾವರು ವಿಷ್ಣು ತೀರ್ಥರು ಮೂರು ಎಂಟು ದಿನಗಳವರೆಗೆ ಅಖಂಡವಾಗಿ ನರಸಿಂಹಮಂತ್ರವನ್ನು ಜಪ ಮಾಡಿ ತಮ್ಮ ಗುರುಗಳ ಸೇವೆಯನ್ನು ಮಾಡಿದ ಮಹಾನುಭಾವರು ವಿಷ್ಣುತೀರ್ಥರು ಅಂಥ ವಿಷ್ಣುತೀರ್ಥರು ಅಡವಿ ಆಚಾರ್ಯರು ಆರಣ್ಯಕಾಚಾರ್ಯರು ಅವರು ಯದುತಾಪಸ ಲಭ್ಯಮನಂತ ಭವೈಹ ತದುತೋಪರತತ್ವಿಹೈಕ ಪದ ಜಯತೀರ್ಥಕೃತ ಪ್ರವಣೋ ನ ಪುನರ್ಭವ ಭಗ್ಭವತಿ ಮತಿರ್ಹಿ ಮಮ ಒಂದೇ ಎರಡೇ ಏನು ಐಶ್ವರ್ಯ ಬೇಕಾ ಟೀಕಾಕೃತ್ಪಾದರ ಗ್ರಂಥಗಳು ಜ್ಞಾನ ಬೇಕಾ ಟೀಕಾಕೃತ್ಪಾದರ ಗ್ರಂಥ ಗುರುಗಳು ಸಿಗಬೇಕಾ ನಿಯತ ಗುರುಗಳು ಸಿಗಬೇಕಾ ಜಯತೀರ್ಥರ ಗ್ರಂಥ ಓದಿ ಗುರುಗಳಲ್ಲಿ ಭಕ್ತಿ ಲಭಿಸಬೇಕಾ ಜಯತೀರ್ಥರ ಗ್ರಂಥ ಓದಿ ಜ್ಞಾನ ಬಂದು ನಿಮ್ಮ ಮನಸ್ಸು ದೇವರಲ್ಲಿ ದೃಢವಾಗಬೇಕಾ ಜಯತೀರ್ಥರ ಗ್ರಂಥಗಳನ್ನು ಓದಿ ಜಯತೀರ್ಥರ ಗ್ರಂಥಗಳಲ್ಲಿ ಜಯತೀರ್ಥ ಕೃತೋ ಪ್ರವಣೋ ನ ಪುನರ್ಭವ ಭಗ್ಭವತಿ ಇತಿ ಮತಿರ್ಹಿಮ ನನಗಂತೂ ಅನಿಸ್ತದೆ ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಯಾರು ಪ್ರವಣನಾಗಿದ್ದಾನೆ ಆಸಕ್ತನಾಗಿದ್ದಾನೆ ಅವನಿಗೆ ಮತ್ತೊಮ್ಮೆ ಜನ್ಮಬಾರದು ಇದು ನಾನು ಹೇಳುವ ಮಾತಲ್ಲ ತೀರ್ಥರು ಹೇಳುವ ಮಾತು ಈ ರೀತಿಯಲ್ಲಿ ಎಲ್ಲೆಲ್ಲ ಮಹಾನುಭಾವರು ಎಂಥೆಂಥ ಮಹಾನುಭಾವ ಟೀಕಾಕೃತ್ಪಾದರನ್ನು ಕೊಂಡಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಸುಮ್ಮನೆ ಆನುಷಂಗಿಕವಾಗಿ ಹೇಳುವ ಮಾತು ವ್ಯಾಸರಾಜರು ಮೂರು ಗ್ರಂಥಗಳು ಬರೆದರೆ ಆ ಮೂರೂ ಗ್ರಂಥಗಳಲ್ಲಿ ಟೀಕಾಕೃತ್ಪಾದರ ಸ್ತೋತ್ರವನ್ನು ಶ್ರೀಮದಾಚಾರ್ಯ ತರುವಾಯ ಟೀಕಾಕೃತ್ಪಾದರನ್ನೇ ಸ್ತೋತ್ರ ಮಾಡಿದ್ದುಂಟು ಮೂರೂ ಗ್ರಂಥಗಳಲ್ಲಿ ಸ್ತೋತ್ರ ಮಾಡಿದ್ದ ಚಿತ್ರೈ ಪದೈಶ್ಚ ಗಂಭೀರೈ వాక్యైర్మానైరఖండి గురుభావం వ్యంజయంతీ భాతి ఆనందతీర్థోపదిష్టో నిధర్నారాయణ ప్రదర్శితో ఏన సమ్యక్ జయతీర్థం తమాశ్రయ మిథ్యా సిద్ధాంత దుర్ధ్వాంత విధ్వంసన విచక్షణ జయతీర్థక్యతి భాసతృదంబరి విజయీంద్రతీర్థ శ్రీపాదంగళవర బ్రహ్మచర్యదరీక్షయన్నమాడువదక్య సిద్ధరాదాగలు యొక్క వాక్ కామధేనున్న కామితార్థం ప్రయచ్చతి సేవేతం జయయోగీంద్రం ಕಾಮ ಬಾಣ ಸದಾ ಎನ್ನುವ ಶ್ಲೋಕವನ್ನು ಸತತವಾಗಿ ಪಠನ ಮಾಡ್ತಾ ಜಯತೀರ್ಥರ ಅನುಗ್ರಹದಿಂದ ತಮ್ಮ ಶುದ್ಧ ವೈರಾಗ್ಯವನ್ನು ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡರೂ ಅದನ್ನು ಪ್ರಕಟ ಮಾಡಿ ತೋರಿಸಿದರು ಎಂಬುದಾಗಿ ನಾವು ಇತಿಹಾಸದಲ್ಲಿ ಕೇಳ್ತೇವೆ ಇಂಥ ಮಹಾನುಭಾವರು ಟೀಕಾಕೃತ್ಪ ಟೀಕಾಕೃತ್ಪಾದರು ನೂರು ವರ್ಷದವರೆಗೆ ಎರಡು ನೂರು ವರ್ಷದವರೆಗೆ ಬಾಳಿದವರಲ್ಲ ಕೇವಲ ಇಪ್ಪತ್ತೊಂದನೇ ವಯಸ್ಸಿಗೆ ಆಶ್ರಮವನ್ನು ಸ್ವೀಕಾರ ಮಾಡಿದರು ಅಲ್ಲಿಯವರೆಗೆ ರಾಮ ಶಬ್ದವೂ ಅವರಿಗೆ ಬರ್ತಿರಲಿಲ್ವೋ ಏನೋ ಸಂಧ್ಯಾಧಿಕಂ ವೇತ್ತಿಯ ಕೇವಲ ತಮ್ಮ ಬ್ರಾಹ್ಮಣ್ಯ ಉಳಿಸಿಕೊಳ್ಳುವುದಕ್ಕೆ ಎಷ್ಟು ಅಗತ್ಯವೋ ಅಷ್ಟೇ ಆಚಾರ ಅವರಿಗಿತ್ತು ಅನ್ನುವುದಾಗಿ ಗುರ್ಜಾಲಾಚಾರ್ಯರು ಹೇಳ್ತಾರೆ ಸಂಧ್ಯಾಧಿಕಂ ಜಯನಾಕಿರಾಣ್ ಮಮ ಜಯನಾಕಿರಾಣ್ಮಮದಯಾವಜ್ರೇಣ ಪಾಪಾಚಲಂ ಅಂತ ಅಂಥ ಮಹಾನುಭಾವರು ಟೀಕಾಕೃತ್ ಮುಂದೆ ನಾಲ್ವತ್ತನೇ ವಯಸ್ಸಿಗೆ ವೃಂದಾವನ ಪ್ರವೇಶ ಇಪ್ಪತ್ತೊಂದನೇ ವಯಸ್ಸಿಗೆ ಸನ್ಯಾಸ ಸ್ವೀಕಾರ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷಗಳಲ್ಲಿ ಸುಧಾದಿ ಗ್ರಂಥಗಳ ರಚನೆ ಇದು ಎಂಥ ಅಸಾಧಾರಣವಾದದ್ದು ನೋಡಿ ಪೈಗಂಬರ ಹುಟ್ಟಿದಾಗ ನಕ್ಕನ ಜರತುಷ್ಟ ಹುಟ್ಟಿದ ದಿನ ನಕ್ಕನಂತೆ ನಕ್ಕದ್ದು ದೊಡ್ಡದಲ್ಲ ಇಪ್ಪತ್ತೊಂದಕ್ಕೆ ಆಶ್ರಮವನ್ನು ಸ್ವೀಕರಿಸಿ ನಲವತ್ತರಲ್ಲಿ ತಾವು ವೃಂದಾವನ ಪ್ರವೇಶವಾಗುವಾಗಲೇ ಎಲ್ಲ ಕಾರ್ಯವನ್ನು ಮುಗಿಸಿದರು ಇದು ಅದ್ಭುತವಾದಂಥದ್ದು ಇಂಥ ಪವಾಡಗಳು ಮಾಡದಿದ್ದರೂ ಪವಾಡ ಪುರುಷರಾದ ಟೀಕಾಕೃತ್ಪಾದರ ಗ್ರಂಥ ಅವರ ವ್ಯಕ್ತಿತ್ವ ಅವರ ವಿಶೇಷವಾದ ಕರುಣೆ ಅನುಗ್ರಹ ಅದನ್ನು ನಾವು ನೋಡ್ತಾ ಇದ್ದರೆ ದಿಗಲಾಗ್ತದೆ ಆಶ್ಚರ್ಯವಾಗ್ತದೆ ಅಂತೆಯೇ ಶ್ರೀಮದ್ ಆಚಾರ್ಯರ ತರುವಾಯದ ಉನ್ನತ ಸ್ಥಾನದಲ್ಲಿದ್ದು ಸರ್ವಮಾನ್ಯರಾದ ಆ ಟೀಕಾಕೃತ್ಪಾದರ ಗ್ರಂಥ ಶ್ರೀಮನ್ಮಧ್ವ कृतांत संगत कृति ही यनिर्मित अत्यद्भुत सर्वे धीत्य सती ही तत्प्रवचना सक्या रमंते निशम सोसौ श्री जयतीर्थ पूज्य चरण स्वग्रंथ शक्ति पराम अस्मिन् जन्मनि यावदायुः अखिलान् विघ्नान् निवार्य आदिशेत् ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ ನಿರಂತರವಾಗಿ ಪಾಠಪ್ರವಚನ ಮಾಡುವ ಸೌಭಾಗ್ಯವನ್ನು ಎಲ್ಲ ವಿಘ್ನಗಳನ್ನು ಕಳೆದು ನಮಗೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಹಿರಿಯರ ಹಿರಿಯರ ಪ್ರಾರ್ಥನೆಯೊಂದಿಗೆ ನನ್ನ ನಾಲ್ಕು ಮಾತುಗಳನ್ನು ಮಹಾಸ್ವಾಮಿಗಳವರ ಚಲನಾರ್ಯಗಳಲ್ಲಿ ಸಮರ್ಪಣೆ ಮಾಡ್ತಾ ನಡೆದ ಇವತ್ತಿನ ಕಾರ್ಯ ಮಹಾಸ್ವಾಮಿಗಳವರೇ ಅಂದು ರಘುನಾಥ ತೀರ್ಥರು ವ್ಯಾಸರಾಜರು ಆ ವ್ಯಾಸರಾಜರು ಶ್ಲಾಘಾ ಕಂಪನವನ್ನು ಮಾಡಿದರೆ ಸಾಕಂತೆ ತಲೆ ಅಲ್ಲಾಡಿಸಿದ್ರೆ ಸಾಕು ಆ ವಿದ್ಯಾರ್ಥಿ ಆ ಮಹಾಪಂಡಿತ ಧನ್ಯ ಧನ್ಯ ಅಂತ ಅನಿಸ್ಕೊಳ್ತಾ ಇದ್ದ ಹಾಗೆ ಇಂದು ಬೆಳಿಗ್ಗೆ ಇಬ್ಬರು ವಿದ್ಯಾರ್ಥಿಗಳು ದಿವ್ಯವಾಗಿ ಅನುವಾದ ಮಾಡಿ ಹರಿದಾಸಾಚಾರ್ಯ ಹೇಳಿದರೆ ಹಾಗೆ ಅದ್ಭುತವಾಗಿ ಪರೀಕ್ಷೆಯನ್ನು ಕೊಟ್ಟು ಕೇಳಿದ ಪ್ರಶ್ನೆಗಳಿಗೆ ವಿಚಾರ ಮಾಡದೆ ಉತ್ತರವನ್ನು ಕೊಡುವಂತಹ ಉತ್ತಮ ಪಾಂಡಿತ್ಯವನ್ನು ಪಡೆದಿದ್ದಾರೆ ಚಿಕ್ಕಂದಿಂದ ನಾವು ನೋಡ್ತಾ ಇದ್ದೇವೆ ತರ್ಕ ಸಂಗ್ರಹ ದೀಪಿಕಾ ದಿನಕರಿ ಪಂಚಲಕ್ಷಣಿ ಯಾವ ಗ್ರಂಥವನ್ನು ಅನುವಾದ ಮಾಡುವಾಗಲೂ ಅಷ್ಟೇ ಉತ್ತಮವಾದ ರೀತಿಯಲ್ಲಿ ಅನುವಾದವನ್ನು ಮಾಡಿ ಪರೀಕ್ಷೆಗಳನ್ನು ಕೊಡ್ತಾ ಬಂದ ಆ ಇಬ್ಬರು ವಿದ್ಯಾರ್ಥಿಗಳು ಈಗ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಮೂರು ಅಧಿಕರಣಗಳು ಅತೀ ಕಬ್ಬಿಣದ ಕಡಲೆ ಅಂತ ಹೇಳಬೇಕು ಅಂಥ ಅಧಿಕರಣಗಳು ಅಂಥ ಗ್ರಂಥಗಳನ್ನು ಅನುವಾದ ಮಾಡಿ ಪರೀಕ್ಷೆ ಕೊಟ್ಟಿದ್ದಾರೆ ಕೊಟ್ಟಾಗ ಮಹಾಸ್ವಾಮಿಗಳಿಗೆ ತಡೆದುಕೊಳ್ಳಿಕ್ಕಾಗದೆ ಸ್ವತಃ ಸ್ವಾಮಿಗಳೇ ಉದ್ಗಾರ ತೆಗೆದು ಅವರಿಗೆ ಆಶೀರ್ವಾದವನ್ನು ಮಾಡಿದರು ಅದ್ಭುತವಾಗಿ ಉತ್ತಮವಾಗಿ ಪರೀಕ್ಷೆಯನ್ನು ಕೊಟ್ಟು ತೆರಗಡೆಯನ್ನು ಹೊಂದಿದ್ದಾರೆ ಅಂತ ಅಂಥ ಸ್ವಾಮಿಗಳ ಕೃಪಾಪಾತ್ರರಾಗಿರುವ ಆ ವಿದ್ಯಾರ್ಥಿಗಳು ನಿಜವಾಗಿ ಧನ್ಯರು ಎಲ್ಲ ವಿದ್ವಾಂಸರು ಅವರಿಗೆ ಮೆಚ್ಚುಗೆಯನ್ನು ತೋರಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ ಅವರು ನಿಜವಾಗಿ ಧನ್ಯರು ಎಷ್ಟು ಪರಿಶ್ರಮವಿದೆ ಸುಧಾದಿ ಗ್ರಂಥಗಳನ್ನು ಸಿದ್ಧಪಡಿಸುವುದಕ್ಕೆ ಅನ್ನೋದು ಪಾಠ ಹೇಳುವವರಿಗೆ ಗೊತ್ತು ಪಾಠ ಓದಿ ಸಿದ್ಧ ಮಾಡುವ ಜನರಿಗೆ ಮಾತ್ರ ಗೊತ್ತು ಇನ್ಯಾರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ ಅಂಥ ಆ ಕಷ್ಟದ ಕಾರ್ಯವನ್ನು ಗುರುಗಳ ದೇವರ ಅನುಗ್ರಹದಿಂದ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿ ಅವರು ಪರಿಪೂರ್ಣತೆಯನ್ನು ಅರ್ಥಾತ್ ಸಂಘವಾಗಿ ಈ ಮಂಗಲವನ್ನು ಮಾಡ್ತಾ ಇದ್ದಾರೆ ಅಂತಹ ಕಾರ್ಯದಲ್ಲಿ ಪದ್ಮನಾಭಾಚಾರ್ಯರು ಪಂಡಿತ ಪದ್ಮನಾಭಾಚಾರ್ಯರು ಮೊದಲಿಂದು ಉತ್ತಮ ಮೇಧಾವಿ ವಿದ್ಯಾರ್ಥಿ ಚಿಕ್ಕಂದಿನಿಂದ ಹಿಡಿದು ಅದೇ ರೀತಿಯಾಗಿ ಅಧ್ಯಯನ ಮಾಡಿದವರು ಮುಂದೆಯಾದರೂ ಕೂಡ ಪಾಠ ಹೇಳುವುದು ಪ್ರವಚನ ಹೇಳುವುದಕ್ಕೂ ಅಷ್ಟೇ ಚೊಕ್ಕಾಗಿ ಪ್ರವಚನ ಹೇಳುವುದು ಎಂದೆಂದಿಗೂ ಅಸಡ್ಡಾಳವಾಗಿ ಅವ್ಯವಸ್ಥಿತವಾಗಿ ಹೇಳುವಂತಹ ವ್ಯವ ಕ್ರಮ ಇಲ್ಲವೇ ಇಲ್ಲ ಪಾಠವೂ ಅಷ್ಟೇ ಅತ್ಯಂತ ಸುಸ್ಪಷ್ಟವಾಗಿ ಲಲಿತವಾಗಿ ತಿಳಿಯುವಂತೆ ಪಾಠ ಹೇಳಿ ಪಾಠ ಹೇಳಬೇಕಾದರೆ ಒಂದು ದಿವಸ ಎರಡು ದಿವಸ ಪಾಠ ಹೇಳಿದರೆ ಆಗುವುದಿಲ್ಲ ಬೇಸರಿಸಿದರೆ ಆಗುವುದಿಲ್ಲ ಸತತವಾಗಿ ಹೇಳ್ತಾ ಇರಬೇಕು ಹಾಗೆ ಹೇಳಿದಾಗ ಮಾತ್ರ ಇಷ್ಟು ದೊಡ್ಡ ಮಹತ್ತರವಾದ ಸಿದ್ಧಿ ಯಶಸ್ಸುಗಳು ಸಿಗ್ತದೆ ಅಂಥ ಕಾರ್ಯವನ್ನು ನಿರಂತರವಾಗಿ ಪಾಠ ಪ್ರವಚನ ಮಾಡಿ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಅವರಿಗೆ ಪೋಷಣೆ ಮಾಡ್ತಾ ಪಾಠ ಪ್ರವಚನವನ್ನು ನಡೆಸಿದ್ದಾರೆ ಅದರಿಂದ ಆ ಪದ್ಮನಾಭಾಚಾರ್ಯರಿಗೂ ಹಾಗೂ ಆ ವಿದ್ಯಾರ್ಥಿಗಳಿಗೂ ಸ್ವಾಮಿಗಳ ಕರುಣೆ ಪೂರ್ಣವಾಗಿದೆ ಪದ್ಮನಾಭಾಚಾರ್ಯರ ಈ ವಿಶಿಷ್ಟವಾದ ಯೋಗ್ಯತೆ ಅಥವಾ ಪಾಠ ಪ್ರವಚನ ದೀಕ್ಷೆ ಅವರಲ್ಲಿರುವ ಗುರುಭಕ್ತಿ ಹಾಗೂ ಮಠದ ನಮ್ರತೆ ಮಠದಲ್ಲಿ ಭಕ್ತಿ ಇವುಗಳನ್ನು ಕಂಡೇ ಈ ಸಂಪೂರ್ಣ ಮಠದ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ಅನುಗ್ರಹ ಮಾಡಿ ಅವರಿಗೆ ಅನೇಕ ತರಹದ ಸಮಸ್ಯೆಗಳು ಬಂದರೂ ಕೂಡ ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಪಾಠಪ್ರವಚನ ನಿರ್ವಿಘ್ನವಾಗಿ ನಡೆಯುವಂತೆ ಮಹಾಕರುಣಾಮಯರಾಗಿರುವ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ವಿದ್ವತ್ಪಕ್ಷಪಾತದಿಂದ ಅನುಗ್ರಹವನ್ನು ಮಾಡಿದರು ಇದನ್ನು ನಾವು ನೋಡ್ತೇವೆ ಅದರ ಕಾರ್ಯ ಈಗ ಹರಿದಾಸರು ಹೇಳಿದಂತೆ ಇಷ್ಟೆಲ್ಲ ಜನ ಸೇರಿ ಸುಧಾಮಂಗಳ ಕಾರ್ಯಕ್ರಮ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ನಡೀತಾ ಇದೆ ಬಹಳ ಹೆಮ್ಮೆಯ ಮಾತು ಬಹಳ ದೊಡ್ಡ ಸಂತೋಷದ ಸಂಗತಿ ಎಲ್ಲ ಮಹಾನುಭಾವರ ಪರಿಪೂರ್ಣವಾದ ಅನುಗ್ರಹ ಸದಾಕಾಲ ನಮ್ಮ ಪದ್ಮನಾಭಾಚಾರ್ಯರ ಮೇಲೂ ಹಾಗೂ ಅವರ ಕುಟುಂಬದ ಮೇಲೆ ಅವರ ಮಗನ ಮೇಲೆ ಎಲ್ಲ ಶಿಷ್ಯರ ಮೇಲೆ ನಿರಂತರವಾಗಿ ಇರಲಿ ಅಭಿವೃದ್ಧಿಯಾಗಲಿ ಎಂಬುದಾಗಿ ಮತ್ತೊಮ್ಮೆ ಮಹಾಸ್ವಾಮಿಗಳವರಿಗೂ ಹಾಗೂ ತದಂತರ ತದಂತರ್ಗತರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರವರೆಗಿರುವ ಎಲ್ಲ ಗುರುದೇವತೆಗಳಿಗೆ ಪ್ರಾರ್ಥನೆ ಮಾಡಿ ತನ್ಮುಖಾಂತರ ಭಗವಂತರ ಪೂರ್ಣವಾದ ಕಾರುಣ್ಯವನ್ನು ನಾನು ಹಾರೈಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಪೂಜ್ಯ ಗುರುಗಳು ಮಾವುಲಿ ಆಚಾರ್ಯರು ಜಯತೀರ್ಥರ ಬಗ್ಗೆ ಅದ್ಭುತವಾಗಿರುವ ಮಹಿಮೆಯನ್ನು ಹಾಗೂ ಅವರ ವಿದ್ವತ್ತೆಯನ್ನು ಇಡೀ ದ್ವೈತ ಸಿದ್ಧಾಂತಕ್ಕೆ ಆಚಾರ್ಯರ ಒಂದು ಮಹತ್ವವನ್ನು ಹೇಗೆ ತೋರಿಸಿಕೊಟ್ಟಿದ್ದಾರೆ ಎನ್ನುವುದನ್ನು ವಿವರಣೆ ಮಾಡಿದ್ದಾರೆ ಪೂಜ್ಯ ಆಚಾರ್ಯರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇವತ್ತಿನ ದಿವಸ ಇನ್ನೆರಡು ಪುಸ್ತಕಗಳ ಉದ್ಘಾಟನೆಯಾಗಬೇಕಾಗಿದೆ ಗಜೇಂದ್ರ ಮೋಕ್ಷ ಹಾಗೂ ಹರಿಕಥಾಮೃತ ಸಾರ ಎರಡು ಪುಸ್ತಕಗಳನ್ನು ಪ್ರಮೋದಾತ್ಮ ಧರ್ಮ ವಾಹಿನಿಯ ಸಂಚಾಲಕರಾಗಿರುವ ಮಹಾಸ್ವಾಮಿಗಳವರ ಒಂದು ಆದೇಶದಂತೆ